ಸ್ನೇಹಿತರೆ, ಗೂಗಲ್ ದುಡ್ಡು ಹೇಗೆ ಮಾಡುತ್ತೆ? ನಾವು ಸರ್ಚ್ ಮಾಡೋದ್ರಿಂದ ಗೂಗಲ್ಗೆ ಹೇಗೆ ದುಡ್ಡು ಬರುತ್ತೆ? ಯೂಟ್ಯೂಬ್, ಜಿಮೇಲ್, ಗೂಗಲ್ ಮ್ಯಾಪ್ಸ್, ಆಂಡ್ರಾಯ್ಡ್ ಎಲ್ಲ ಫ್ರೀ ಕೊಟ್ಟರೂ ಕೂಡ ಗೂಗಲ್ ಲಕ್ಷ ಲಕ್ಷ ಕೋಟಿ ಲಾಭ ಗಳಿಸೋದು ಹೇಗೆ? ಇಡೀ ಜಗತ್ತಿಗೆ ಜ್ಞಾನ ಹಂಚೋ ಗೂಗಲ್ನ ಖರ್ಚು ವೆಚ್ಚಗಳಷ್ಟು? ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇರ್ತಾರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಗೆ ಆದಾಯ ಬರುತ್ತೆ ಅಂತ. ಅದು ಅರ್ಥ ಆಗಬೇಕು ಅಂದರೆ ನಾವು ಮೊದಲು ಯೂಟ್ಯೂಬ್ ಹೇಗೆ ಗಳಿಸುತ್ತೆ, ಯೂಟ್ಯೂಬ್ನ ಅಪ್ಪ ಅಮ್ಮ ಗೂಗಲ್ ಹೇಗೆ ಆದಾಯವನ್ನು ಗಳಿಸುತ್ತೆ ಅನ್ನೋದನ್ನು ನೋಡ್ಕೋಬೇಕು. ಬನ್ನಿ, ಈ ವಿಡಿಯೋದಲ್ಲಿ ಗೂಗಲ್ನ ಬಿಸ್ನೆಸ್ ಮಾಡೆಲ್ ಹೇಗಿದೆ, ಯಾವುದರಿಂದ ಹೆಚ್ಚು ಆದಾಯ ಗೂಗಲ್ಗೆ ಬರುತ್ತೆ, ಯಾವುದಕ್ಕೆ ಜಾಸ್ತಿ ಖರ್ಚು ಮಾಡುತ್ತೆ ಗೂಗಲ್ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಫ್ರೆಂಡ್ಸ್, ಗೂಗಲ್ ಹೇಗೆ ದುಡ್ಡು ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೂ ಮೊದಲು ನಾವು ಗೂಗಲ್ನ ಸ್ಟ್ರಕ್ಚರ್ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. 1998 ಶುರುವಾದ ಗೂಗಲ್ನ ಮಾತೃ ಸಂಸ್ಥೆ ಹೆಸರು 2015 ಗೂಗಲ್ ಅಂತಾನೆ ಇತ್ತು. ಆದರೆ 2015 ಇದನ್ನು ತೆಗೆದುಹಾಕಿ ಆಲ್ಫಾಬೆಟ್ ಇಂಕ್ ಅಂತ ಬದಲಾಯಿಸಲಾಯಿತು. ಇಂಕ್ ಅಂದರೆ ಇನ್ಕಾರ್ಪೊರೇಟೆಡ್, ಇನ್ಕಾರ್ಪೊರೇಷನ್ ಅಂತ. ಸೊ 2015 ಆಲ್ಫಾಬೆಟ್ ಗೂಗಲ್ನ ಹೋಲ್ಡಿಂಗ್ ಕಂಪನಿ ಅಥವಾ ಪ್ಯಾರೆಂಟ್ ಕಂಪನಿ ಆಯಿತು. ಈ ಆಲ್ಫಾಬೆಟ್ ಕೆಳಗೆ ಎರಡು ಮೇಜರ್ ಸಬ್ಸಿಡರಿ ಕಂಪನಿಗಳಿವೆ. ಒಂದು ಗೂಗಲ್, ಮತ್ತೊಂದನ್ನು ಅವರು ಅದರ್ ಬೆಟ್ಸ್ ಅಂತ ಕರೀತಾರೆ. ಹಾಗಾದರೆ ಈ ಅದರ್ ಬೆಟ್ಸ್ ಅಂದರೆ ಏನು? ಅದರ್ ಬೆಟ್ಸ್ ಅಂದರೆ ಇದರಲ್ಲಿ ಗೂಗಲ್ ಇಂಟರ್ನೆಟ್ ಹೊರತಾಗಿ ಬೇರೆ ಬಿಸ್ನೆಸ್ಗಳನ್ನು ಮಾಡುತ್ತೆ. ಅದರಲ್ಲಿ ಕ್ಯಾಪಿಟಲ್ ಜಿ ಅನ್ನೋ ಫಂಡಿಂಗ್ ಕಂಪನಿ, ಗೂಗಲ್ ಫೈಬರ್ ಅನ್ನೋ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಕಂಪನಿ, ಎಕ್ಸ್ ಡೆವಲಪ್ಮೆಂಟ್ ಅನ್ನೋ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕಂಪನಿ, ವೆರಿಲಿ ಅನ್ನೋ ಹೆಲ್ತ್ ಕಂಪನಿ, ಮಿನರಲ್ ಅನ್ನೋ ಸಸ್ಟೈನಬಲ್ ಅಗ್ರಿಕಲ್ಚರ್ ಕಂಪನಿ, ಜಿವಿ ಅನ್ನೋ ವೆಂಚರ್ ಕ್ಯಾಪಿಟಲ್ ಕಂಪನಿ, ನೆಸ್ಟ್ ಅನ್ನೋ ಸ್ಮಾರ್ಟ್ ಹೋಮ್ ಪ್ರಾಡಕ್ಟ್ಸ್ ಕಂಪನಿ, ವಿಂಗ್ ಅನ್ನೋ ಡ್ರೋನ್ ಆಧಾರಿತ ಡೆಲಿವರಿ ಕಂಪನಿ ಇದೆಲ್ಲ ಇವೆ. ಆದರೆ ಗೂಗಲ್ ಆಲ್ಫಾಬೆಟ್ನ ಮೇಜರ್ ಸಬ್ಸಿಡರಿ. ಸದ್ಯ ಸುಂದರ್ ಪಿಚಾಯ್ ಅವರು ಗೂಗಲ್ನ ಸಿಇಒ ಆಗಿದ್ದಾರೆ. ಗೂಗಲ್ನ ಸಂಸ್ಥಾಪಕರಾದ ಲ್ಯಾರಿ ಪೇಜ್ ಮತ್ತು ಸರ್ಜಿ ಬ್ರಿನ್ ಆಲ್ಫಾಬೆಟ್ನ ನೋಡ್ಕೋತಾ ಇದ್ದಾರೆ. ಅಂದ ಹಾಗೆ ಕಾಲೇಜ್ ಹುಡುಗರಾಗಿದ್ದ ಇವರು ಇಡೀ ಜಗತ್ತನ್ನೇ ಬದಲಾಯಿಸಿದ ಗೂಗಲ್ನ ಹೇಗೆ ಸ್ಥಾಪಿಸಿದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಪ್ರತ್ಯೇಕ ವರದಿಯನ್ನು ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದೀವಿ, ನೀವು ಅದನ್ನು ಚೆಕ್ ಮಾಡ್ಬೋದು. ಗೂಗಲ್ಗೆ ಹೇಗೆ ದುಡ್ಡು ಬರುತ್ತೆ? ಗೂಗಲ್ ಆ್ಯಡ್ಸ್. ಫ್ರೆಂಡ್ಸ್, ಈ ಪೈ ಚಾರ್ಟನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಗೂಗಲ್ಗೆ ದೊಡ್ಡ ಮಟ್ಟದಲ್ಲಿ ಆದಾಯ ಹರಿದು ಬರೋದು ಆ್ಯಡ್ಸ್ ಅಥವಾ ಜಾಹೀರಾತಿನಿಂದ. ಸುಮಾರು 80%ಗಿಂತ ಹೆಚ್ಚಿನ ಗೂಗಲ್ನ ಆದಾಯ ಈ ಆ್ಯಡ್ಸ್ನಿಂದನೇ ಬರುತ್ತೆ. 2022 ಡೇಟಾ ಪ್ರಕಾರ ಗೂಗಲ್ಗೆ ಆ್ಯಡ್ಸ್ನಿಂದ ಸುಮಾರು $279.8 billion, ಅಂದರೆ ಸುಮಾರು $22.94 lakh crore ರೆವೆನ್ಯೂ ಬಂದಿದೆ. ಆದರೆ ಈ ಆ್ಯಡ್ಸ್ ಎಲ್ಲಿರುತ್ತೆ, ಇದರಿಂದ ರೆವೆನ್ಯೂ ಹೇಗೆ ಜನ್ರೇಟ್ ಆಗುತ್ತೆ ಅಂತ ಕೇಳಿದ್ರೆ, ಉದಾಹರಣೆಗೆ ನೀವೀಗ ಗೂಗಲ್ನಲ್ಲಿ ರನ್ನಿಂಗ್ ಶೂಸ್ ಅಂತ ಸರ್ಚ್ ಮಾಡಿರ್ತೀರಿ, ಆಗ ಸರ್ಚ್ ರಿಸಲ್ಟ್ಸ್ನ ಟಾಪ್ನಲ್ಲಿ ನಿಮಗೆ ಆ್ಯಡ್ ಅಥವಾ ಸ್ಪಾನ್ಸರ್ಡ್ ಅಂತ ಅಮೆಝಾನ್, ಫ್ಲಿಪ್ಕಾರ್ಟ್, ಆಜಿಯು, ಆಡಿಡಾಸ್ ಸೇರಿದಂತೆ ಶಾಪಿಂಗ್ ಆ್ಯಪ್ಗಳ ಶೂ ಕಂಪನಿಗಳ ಆ್ಯಡ್ಸ್ ಕಾಣುತ್ತೆ. ಒಂದು ವೇಳೆ ನಿಮಗೆ ಬೇಕಾದಂತಹ ಶೂ ಕಂಡರೆ ತಕ್ಷಣ ನೀವು ಅದರ ಮೇಲೆ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ತೀರಿ. ಸೊ ಈ ರೀತಿ ಸರ್ಚ್ ರಿಸಲ್ಟ್ಸ್ನ ಟಾಪ್ನಲ್ಲಿ ತಮ್ಮ ಪ್ರಾಡಕ್ಟ್ಸನ್ನು ತೋರಿಸೋದಕ್ಕೆ ಸರ್ಚ್ ಮಾಡ್ತಿರೋ ಜನರನ್ನ ತಮ್ಮ ಪ್ರಾಡಕ್ಟ್ ಕಡೆ ಸೆಳೆಯೋಕ್ಕೆ ಕಂಪನಿಗಳು ಗೂಗಲ್ ಬಳಿ ಆ ಪ್ರಾಡಕ್ಟ್ಗೆ ಸಂಬಂಧಪಟ್ಟ ಕೀವರ್ಡ್ಗಳನ್ನು ಬಿಡ್ ಮಾಡಿ ಪಡೆದಿರ್ತಾರೆ, ಅಡ್ವರ್ಟೈಸಿಂಗ್ ಕೊಟ್ಟಿರ್ತಾರೆ. ಅಂದರೆ ಈ ರನ್ನಿಂಗ್ ಶೂ ಅಂತ ಸರ್ಚ್ ಮಾಡಿದ ತಕ್ಷಣ ನಮ್ಮ ಶೂವನ್ನು ತೋರಿಸ್ಬೇಕು, ಇಯರ್ಬಡ್ಸ್ ಅಂತ ಸರ್ಚ್ ಮಾಡಿದ ತಕ್ಷಣ ನಮ್ಮ ಇಯರ್ಬಡ್ ತೋರಿಸ್ಬೇಕು ಅಂತ ಆ ಪದಗಳನ್ನು ಖರೀದಿ ಮಾಡಿರ್ತಾರೆ, ಅಡ್ವರ್ಟೈಸಿಂಗ್ ಕೊಟ್ಟಿರ್ತಾರೆ. ಪ್ರತಿ ಬಾರಿ ನೀವು ಆ್ಯಡ್ ಮೇಲೆ ಕ್ಲಿಕ್ ಮಾಡಿದಾಗಲೂ ಕೂಡ ಆ ಕಂಪನಿಗಳು ಗೂಗಲ್ಗೆ ಪೇ ಮಾಡ್ತಾರೆ. ಇದನ್ನು ಕಾಸ್ಟ್ ಪರ್ ಕ್ಲಿಕ್ CPC ಅಂತ ಹೇಳಲಾಗುತ್ತೆ. ಒಂದು ಕ್ಲಿಕ್ಗೆ ಎಷ್ಟು ರೇಟ್ ಅನ್ನೋದು, ಆ ಕೀವರ್ಡ್ಗೆ ಇರೋ ಕಾಂಪಿಟೇಷನ್, ನಿಮ್ಮ ಪ್ರಾಡಕ್ಟ್ ಯಾವ ಇಂಡಸ್ಟ್ರಿ ಅಥವಾ ನೀಷೆಗೆ ಸೇರಿದ್ದು, ನಿಮ್ಮ ಗ್ರಾಹಕರು ಎಲ್ಲಿಯವರು, ಯಾವ ಭಾಷೆಯವರು, ಯಾವ ಎಕಾನಮಿಯಲ್ಲಿ ಅವರು ವಾಸಿಸ್ತಿದ್ದಾರೆ, ಎಲ್ಲ ಕೌಂಟ್ ಆಗುತ್ತೆ. ಒಂದು ಎಕ್ಸಾಂಪಲ್ಗೆ ಹೇಳಬೇಕು ಅಂದರೆ ಗೂಗಲ್ ಆ್ಯಡ್ಸ್ನಲ್ಲಿ ಲೀಗಲ್ ಸರ್ವಿಸ್ಗೆ, ಅಂದರೆ ಲಾಯರ್ಗೆ ಮತ್ತು ಲಾಯರ್ಗಳು ಕೊಡೋ ಸರ್ವಿಸ್ಗೆ ಸಂಬಂಧಪಟ್ಟಂತಹ ಆ್ಯಡ್ನ ಕೀವರ್ಡ್ಗೆ ಒಂದು ಕ್ಲಿಕ್ಗೆ ಅಮೆರಿಕನ್ ಮಾರ್ಕೆಟ್ನಲ್ಲಿ ಅಥವಾ ಅಡ್ವಾನ್ಸ್ಡ್ ಎಕಾನಮೀಸಲ್ಲಿ $5.88 ಇದೆ. ಇದೇನು ರುಪೀಸಲ್ಲಿ ಕನ್ವರ್ಟ್ ಮಾಡಿ ಭಾರತದಲ್ಲೂ ಅಷ್ಟೇ ಇದೆ ಅಂತ ಅಂದ್ಕೋಬೇಡಿ. ಭಾರತದಲ್ಲಿ ಮತ್ತು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ತುಂಬ ಕಮ್ಮಿ ಇದೆ. ಭಾರತದಲ್ಲಿ ಇದೇ ಸರ್ವಿಸಸ್ಗೆ ಒಂದು ಕ್ಲಿಕ್ಗೆ ರೂಪಾಯಿ ಇರ್ಬೋದು ಅಷ್ಟೇ. ಲೀಗಲ್ ಸರ್ವಿಸಿಗೆ ಹೇಳ್ತಿರೋದು ಅವೆಲ್ಲ ಡಿಸ್ಕ್ರಿಪ್ಷನರಿ ಸ್ಪೆಂಡಿಂಗ್ ಅಲ್ಲ. ಲೀಗಲ್ ಸರ್ವಿಸಸ್ ಎಲ್ಲ ಹೇಗೆ ಅಂತ, ಲೀಗಲ್ ಹೆಲ್ತ್ ಎಲ್ಲ ಹೇಗೆ ಅಂದರೆ ಬೇಕಾ ಬೇಡವಾ ಅಂತ ಯೋಚನೆ ಮಾಡಿನ ಮಾಡೋದಿಲ್ಲ, ಬೇಕಾಗಿರೋದಕ್ಕೆ ಅದು ಹುಡುಕ್ತಾ ಇರ್ತಾರೆ ಜನ, ಅಗತ್ಯ ಇರುತ್ತೆ, ಅರ್ಜೆಂಟ್ ಬೇಕಾಗಿರುತ್ತೆ. ಅದು ಬಿಟ್ಟರೆ ಬೇರೆದಕ್ಕೆಲ್ಲ ಬಹಳ ಕಮ್ಮಿ ಇದೆ, ನ್ಯೂಸ್ ಅಥವಾ ಈ ಸ್ಮಾರ್ಟ್ಫೋನ್ ತೋರಿಸ್ತಾ ಇದ್ದವರು ಅಥವಾ ಇನ್ಯಾವುದೋ ಒಂದು, ಅಂದರೆ ಅದು ಅತ್ಯವಶ್ಯಕ ಅಲ್ಲ. ಜನ ಬೇಕಾದರೆ, ಶೋಕಿ ಇದ್ದರೆ ಖರೀದಿ ಮಾಡ್ಬೋದು, ಇಂಟ್ರೆಸ್ಟ್ ಇದ್ದರೆ ತೊಗೋಬೋದು, ಇಲ್ಲಾಂದರೆ ಅದನ್ನು ತೊಗೊಂಡಿಲ್ಲ ಜೀವ ಏನು ಹೋಗಲ್ಲ. ಅದನ್ನು ಮುಂದಕ್ಕೆ ಬೇಕಾದ್ರೆ ಹಾಕ್ಬೋದು ಅನ್ನೋದನ್ನು ನಾನ್ ಡಿಸ್ಕ್ರಿಪ್ಷನರಿ ಸ್ಪೆಂಡಿಂಗ್ ಅಂತಾರೆ. ಅವಾಗಲೇ ಸ್ವಲ್ಪ ಕಮ್ಮಿ ಇರುತ್ತೆ ರೇಟ್. ಭಾರತದಲ್ಲಂತೂ ಒಂದು ಕ್ಲಿಕ್ಗೆ ₹5, ₹3 ಹೈಯೆಸ್ಟ್ ಅಂದರೆ 20-25-30 ತನಕನೂ ಇದೆ, ಈ ರೀತಿ ಇರುತ್ತೆ. ಅಮೆರಿಕದಲ್ಲೆಲ್ಲ ಅಡ್ವಾನ್ಸ್ಡ್ ಎಕಾನಮೀಸಲ್ಲಿ, ಯುರೋಪಿಯನ್ ಮಾರ್ಕೆಟಲ್ಲಿ, ಅಮೆರಿಕನ್ ಮಾರ್ಕೆಟ್, ಆಸ್ಟ್ರೇಲಿಯಾ, ಕ್ಯಾನಡಾ, ಇಲ್ಲೆಲ್ಲ
$5 $6 $4 ಈ ರೀತಿ ಕಾಸ್ಟ್ ಜಾಸ್ತಿ ಇರುತ್ತೆ. ಎಕಾನಮೀಸ್ ತಕ್ಕಂತೆ ಕೂಡ ಬದಲಾಗ್ತಾ ಹೋಗುತ್ತೆ ಇದು. ಅದು ಯಾಕೆ ರೀತಿ ಆಗುತ್ತೆ ಅಂದರೆ ಇನ್ನೊಂದು ಕಾರಣ ಲಾಜಿಕ್ ಏನು ಕೊಡ್ಬೋದು ಅಂದರೆ, ಮುಂದುವರಿದ ರಾಷ್ಟ್ರಗಳ ಆರ್ಥಿಕತೆಗಳಲ್ಲಿ ಅಲ್ಲಿನ ಜನರ ಆದಾಯ ಕೂಡ ಜಾಸ್ತಿ ಇರುತ್ತೆ, ಖರ್ಚು ಮಾಡೋಕ್ಕೆ ಅವರ ಬಳಿ ಉಳಿದಿರುವಂಥ ದುಡ್ಡು ಕೂಡ ಜಾಸ್ತಿ ಇರುತ್ತೆ, ಖರ್ಚು ಮಾಡೋ ಶಕ್ತಿ ಕೂಡ ಜಾಸ್ತಿ ಇರುತ್ತೆ. ಹೀಗಾಗಿ ಅಲ್ಲಿ ಕಾಸ್ಟ್ ಪರ್ ಕ್ಲಿಕ್ ರೇಟ್ ಜಾಸ್ತಿ ಇರುತ್ತೆ. ಭಾರತದಲ್ಲಿ ಇನ್ನು ಕೂಡ ಇವಾಗಷ್ಟೇ ಡೆವಲಪ್ ಆಗೋಕ್ಕೆ ಪ್ರಯತ್ನ ಪಡ್ತಿರೋ ಎಕಾನಮಿ ನಮ್ಮದು, ಅಲ್ಲಿಗೆಲ್ಲ ಕಂಪೇರ್ ಮಾಡಿದ್ರೆ ಅಲ್ಲಿನ ಜನರ ಆದಾಯ ಬಹಳ ಕಮ್ಮಿ ಇದೆ. ಹೀಗಾಗಿ ಇಲ್ಲಿ ಆ್ಯಡ್ ಮೇಲೆ ಕ್ಲಿಕ್ ಮಾಡೋರ ಸಂಖ್ಯೆ ಕೂಡ ಕಮ್ಮಿ, ಮಾಡಿದ್ರೂ ಕೂಡ ಅದರಿಂದ ಕಂಪ್ನಿಗಳಿಗೆ ಜನರೇಟ್ ಆಗೋ ಆದಾಯ ಕೂಡ ಕಮ್ಮಿ, ಆ್ಯಡ್ ರೇಟ್ ಕೂಡ ಕಮ್ಮಿ. ಹಾಗಾಗಿ ಇಲ್ಲಿ ಕಮ್ಮಿ ಇರುತ್ತೆ, ನಮಗಿಂತಲೂ ಬಡ ರಾಷ್ಟ್ರಗಳಲ್ಲಿ ಇನ್ನೂ ಕಮ್ಮಿ ಇರುತ್ತೆ. ಇದಾಯ್ತಲ್ಲ, ಇದ್ರ ಜೊತೆಗೆ ಗೂಗಲ್ ಒಡೆತನದ ಜಿಮೇಲ್, ಗೂಗಲ್ ಮ್ಯಾಪ್ಸ್, ಪ್ಲೇ ಸ್ಟೋರ್ನಲ್ಲೂ ಕೂಡ ವಿವಿಧ ರೀತಿಯ ಆ್ಯಡ್ಸ್ ಬರುತ್ತೆ. ಇದನ್ನೆಲ್ಲ ಸೇರಿ ಗೂಗಲ್ ಸರ್ಚ್ ಆ್ಯಂಡ್ ಅದರ್ ಪ್ರಾಪರ್ಟೀಸ್ ಅಂತ ಕರೆಯಲಾಗುತ್ತೆ. ಈ ಮೂಲಕ ಗೂಗಲ್ಗೆ ಸುಮಾರು 58.1% ಆದಾಯ ಬರುತ್ತೆ. ಕಳೆದ ವರ್ಷ ಈ ಕ್ಯಾಟಗರಿಯ ಆ್ಯಡ್ಸ್ನಿಂದಲೇ ಗೂಗಲ್ಗೆ 162.45 ಬಿಲಿಯನ್ ಡಾಲರ್, ಅಂದರೆ ಸುಮಾರು 13.32 ಲಕ್ಷ ಕೋಟಿ ರೂಪಾಯಿ ಆದಾಯ ಬಂದಿತ್ತು. ಗೂಗಲ್ ನೆಟ್ವರ್ಕ್ ಆ್ಯಡ್ಸ್ ಏನು, ಈ ಆ್ಯಡ್ಸ್ನಲ್ಲಿ ಗೂಗಲ್ಗೆ ಎರಡನೇ ದೊಡ್ಡ ಪಾಲು ಬರೋದು ಗೂಗಲ್ ನೆಟ್ವರ್ಕ್ ಆ್ಯಡ್ಸ್ನಿಂದ. ಗೂಗಲ್ ನೆಟ್ವರ್ಕ್ ಆ್ಯಡ್ಸ್ ಅಂದರೆ ಇದರಲ್ಲಿ ಗೂಗಲೇ ಥರ ವೆಬ್ಸೈಟ್ಗಳು ಆ್ಯಪ್ಗಳಿಂದ ಬರುವ ರೆವಿನ್ಯೂ. ಉದಾಹರಣೆಗೆ ನೀವು ಶೂ ಬಗ್ಗೆ ಸರ್ಚ್ ಮಾಡಿದ ಮೇಲೆ ನಂತರ ನೀವು ಯಾವ ವೆಬ್ಸೈಟ್ಗೆ ಹೋದರೂ ಕೂಡ, ಯಾವ ಆ್ಯಪ್ ಓಪನ್ ಮಾಡಿದ್ರೂ ಕೂಡ ಶೂ ಜಾಹೀರಾತುಗಳು ಕಾಣಿಸ್ತಾ ಇರುತ್ತೆ. ಇದಕ್ಕೆ ಕಾರಣ ಆ ವೆಬ್ಸೈಟ್ ಅಥವಾ ಆ್ಯಪ್ಗಳು ಗೂಗಲ್ನೊಂದಿಗೆ ಒಪ್ಪಂದ ಮಾಡಿಕೊಂಡಿರ್ತವೆ. ವೆಬ್ಸೈಟ್ ಆದರೆ ಆ್ಯಡ್ಸೆನ್ಸ್ ಮೂಲಕ, ಆ್ಯಪ್ ಆದರೆ ಆ್ಯಡ್ ಮಾಬ್ ಮೂಲಕ ಗೂಗಲ್ ಜಾಹೀರಾತುಗಳನ್ನು ತೋರಿಸುತ್ತೆ. ಇದೆಲ್ಲ ತನ್ನ ಆ್ಯಡ್ಸೆನ್ಸ್ ಆ್ಯಡ್ ಸರ್ವಿಸಸ್ ಮೂಲಕ ಗೂಗಲ್ ಜಾಹೀರಾತುಗಳನ್ನು ಡಿಸ್ಪ್ಲೇ ಮಾಡುತ್ತೆ. ಇದಕ್ಕೆ ಕೂಡ ಪ್ರಾಡಕ್ಟ್ನ ಕಂಪನಿಗಳು ಪೇ ಮಾಡ್ತಾ ಇರ್ತಾರೆ. ಆ ದುಡ್ಡಲ್ಲಿ ಒಂದಷ್ಟು ಭಾಗವನ್ನು ಗೂಗಲ್ ಆ್ಯಡ್ಗಳನ್ನು ಡಿಸ್ಪ್ಲೇ ಮಾಡೋಕ್ಕೆ ಒಪ್ಪಿಕೊಂಡಿರೋ ಆ್ಯಪ್ ಅಥವಾ ವೆಬ್ಸೈಟ್ಗೆ ಕೊಡುತ್ತೆ, ಉಳಿದಿದ್ದನ್ನು ತಾನಿಟ್ಕೊಳ್ಳುತ್ತೆ. ಈ ರೀತಿ ಗೂಗಲ್ಗೆ ಗೂಗಲ್ ನೆಟ್ವರ್ಕ್ ಆ್ಯಡ್ಸ್ನಿಂದ 11.7% ಆದಾಯ ಬರುತ್ತೆ. 2027 ಈ ರೀತಿ $32.78 ಬಿಲಿಯನ್ ಅಂದರೆ ಸುಮಾರು 2.68 ಲಕ್ಷ ಕೋಟಿ ರೂಪಾಯಿ ಆದಾಯ ಬಂದಿತ್ತು. ಯೂಟ್ಯೂಬ್ ಆ್ಯಡ್ಸ್, ಇದನ್ನು ಬಿಟ್ಟರೆ ಗೂಗಲ್ಗೆ ಯೂಟ್ಯೂಬ್ ಆ್ಯಡ್ಸ್ನಿಂದ ಸುಮಾರು 10.5% ಆದಾಯ ಬರುತ್ತೆ. ಯೂಟ್ಯೂಬ್ನಲ್ಲಿ ವಿಡಿಯೋ ಪ್ಲೇ ಆಗ್ತಿರುವಾಗ ನಡುವೆ ಆ್ಯಡ್ಸ್ ಬರುತ್ತಲ್ಲ, ಆ ಆ್ಯಡ್ಸ್ಗೆ ಆಯಾ ಉತ್ಪನ್ನದ ಕಂಪನಿಗಳು ಗೂಗಲ್ಗೆ ಪೇ ಮಾಡ್ತಾರೆ. ಬಂದ ಆದಾಯದಲ್ಲಿ ಒಟ್ಟು ಬಂದಂತಹ ದುಡ್ಡಲ್ಲಿ 55% ಆ ಯೂಟ್ಯೂಬ್ ಚಾನಲ್ಗಳಿಗೆ ಕೊಟ್ಟು ಉಳಿದ 45% ಗೂಗಲ್ ತಾನೇ ಇಟ್ಕೊಳ್ಳುತ್ತೆ. ಸೊ ಈ ರೀತಿ ಕಳೆದ ವರ್ಷ ಯೂಟ್ಯೂಬ್ ಆ್ಯಡ್ಸ್ನಿಂದ ಗೂಗಲ್ಗೆ 29.24 ಬಿಲಿಯನ್ ಡಾಲರ್, ಅಂದರೆ ಸುಮಾರು 2.39 ಲಕ್ಷ ಕೋಟಿ ರೂಪಾಯಿ ಆದಾಯ ಹೋಗಿತ್ತು. ಹಾರ್ಡ್ವೇರ್, ಉಳಿದಂತೆ 10.4% ಆ್ಯಪ್ಸ್, ಹಾರ್ಡ್ವೇರ್ ಮತ್ತು ಕಾಂಟೆಂಟ್ನಿಂದ ಬರುತ್ತೆ. ಅಂದರೆ ಗೂಗಲ್ ಪಿಕ್ಸೆಲ್ ಅನ್ನೋ ಸ್ಮಾರ್ಟ್ಫೋನ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಕ್ರೋಮ್ಬುಕ್ ಅನ್ನೋ ಲ್ಯಾಪ್ಟಾಪ್ ಮಾಡುತ್ತೆ, ಗೂಗಲ್ ಟ್ಯಾಬ್ಲೆಟ್ಸ್ ಇವೆ, ಇಯರ್ಬಡ್ಸ್ ಇವೆ, ಜೊತೆಗೆ ಗೂಗಲ್ ನೆಸ್ಟ್ನ ಸ್ಮಾರ್ಟ್ ಹೋಮ್ ಪ್ರಾಡಕ್ಟ್ಸ್ ಇವೆ, ಫಿಟ್ಬಿಟ್ಸ್ ಅನ್ನೋ ಗೇಮ್ ಕಂಟ್ರೋಲರ್ಗಳಿವೆ. ಸೊ ಎಲ್ಲ ಹಾರ್ಡ್ವೇರ್ಗಳನ್ನು ಮಾರಿ ಕೂಡ ಗೂಗಲ್ ಇನ್ಕಮ್ ಗಳಿಸುತ್ತೆ. ಏನೋ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಪ್ಲೇ ಪಾಸ್ ಅಂತ ಬರುತ್ತೆ, ತಿಂಗಳಿಗೆ $5 ಅಂದರೆ $400 ಅಥವಾ ವರ್ಷಕ್ಕೆ $30 ಅಂದರೆ 2,500 ರೂಪಾಯಿ ಕೊಟ್ಟರೆ ಆ ಪ್ಲೇ ಪಾಸ್ ಅಡಿ ಬರುವ ಆ್ಯಪ್ಗಳಿಗೆ ನೀವು ಸಪ್ರೇಟಾಗಿ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಇಲ್ಲ. ಜೊತೆಗೆ ಇನ್ ಆ್ಯಪ್ ಪರ್ಚೇಸಸ್ ಮಾಡೋದಿದ್ರೂ ಕೂಡ, ಅಂದರೆ ಈ ಗೇಮ್ಗಳಲ್ಲೆಲ್ಲ ಇರುತ್ತೆ, ಸೊ ಅಂಥದಕ್ಕೂ ಕೂಡ ನೀವು ಸಪ್ರೇಟಾಗಿ ಪೇ ಮಾಡಬೇಕು ಅಂತ ಇಲ್ಲ. ಜೊತೆಗೆ ಪ್ಲೇ ಪಾಸ್ ಇದ್ದರೆ ಆ್ಯಡ್ಸ್ ಕೂಡ ಬರೋದಿಲ್ಲ. ಏನೋ ಪ್ಲೇಸ್ಟೋರ್ನಲ್ಲಿ ಆ್ಯಪ್ ಹಾಕಬೇಕು ಅಂದರೆ ಆ್ಯಪ್ ಓನರ್ಗಳು $25 ಅಂದರೆ ಸುಮಾರು 2,000 ರೂಪಾಯಿ ಪೇ ಮಾಡಬೇಕು. ಸೊ ಇದೆಲ್ಲ ಸೇರಿ ಕಳೆದ ವರ್ಷ ಗೂಗಲ್ಗೆ ಸುಮಾರು 29.06 ಬಿಲಿಯನ್ ಡಾಲರ್ ಅಂದರೆ 2.38 ಲಕ್ಷ ಕೋಟಿ ರೂಪಾಯಿ ರೆವೆನ್ಯೂ ಬಂದಿತ್ತು. ಗೂಗಲ್ ಕ್ಲೌಡ್, ಏನೋ ಗೂಗಲ್ ಕ್ಲೌಡ್ನಿಂದ 9.4% ಆದಾಯ ಬರುತ್ತೆ. ಗೂಗಲ್ ಕ್ಲೌಡ್ಸ್ ಅಂದರೆ ನಿಮ್ಮ ಡೇಟಾವನ್ನು ಸ್ಟೋರ್ ಮಾಡಿಡೋಕೆ ಇರೋ ಜಾಗ. ಇದರಲ್ಲಿ 15 GB ಗೂಗಲ್ ಫ್ರೀಯಾಗಿ ಕೊಡುತ್ತೆ. ಅದಕ್ಕಿಂತ ಜಾಸ್ತಿ ಜಾಗ ಬೇಕು ಅಂದರೆ GB $0.20 ಅಂದರೆ ಸುಮಾರು $16 ಪೇ ಮಾಡಬೇಕಾಗತ್ತೆ. ಈ ರೀತಿ ಗೂಗಲ್ ಕ್ಲೌಡ್ಸ್ನಿಂದ ಕಳೆದ ವರ್ಷ $26.28 ಬಿಲಿಯನ್ ಅಂದರೆ ಸುಮಾರು 2.15 ಲಕ್ಷ ಕೋಟಿ ರೂಪಾಯಿ ಆದಾಯ ಗಳಿಸಿತ್ತು. ಇನ್ನು ಕೊನೆಯದಾಗಿ ಈ ಅದರ್ ಬೆಟ್ಸ್ನಿಂದ ಗೂಗಲ್ಗೆ 0.41% ಅಂದರೆ ಕಳೆದ ವರ್ಷ $1.14 ಬಿಲಿಯನ್ ಅಂದರೆ $9.3 ಸಾವಿರ ಕೋಟಿ ರೂಪಾಯಿ ಬಂದಿದೆ. ಈ ರೀತಿ ಒಟ್ಟಾರೆಯಾಗಿ ಗೂಗಲ್ ಕಳೆದ ವರ್ಷ $279.81 ಬಿಲಿಯನ್ ಅಂದರೆ ಬರೋಬ್ಬರಿ $22.94 ಲಕ್ಷ ಕೋಟಿ ರೂಪಾಯಿ ಆದಾಯ ಗಳಿಸಿತ್ತು. ಗೂಗಲ್ನ ಖರ್ಚುಗಳು, ಮೇಂಟೆನೆನ್ಸ್. ಗೂಗಲ್ಗೆ ದೊಡ್ಡ ಖರ್ಚು ಅಂದರೆ ಮೇಂಟೆನೆನ್ಸ್ದು. ಪ್ರಪಂಚದಾದ್ಯಂತ ಗೂಗಲ್ನ ಕಂಪನಿಗಳು, ಡೇಟಾ ಸೆಂಟರ್ಗಳು ಸೇರಿದಂತೆ ಇನ್ನಿತರ ಇನ್ಫ್ರಾಸ್ಟ್ರಕ್ಚರ್ಸ್ ಇವೆ. ಒಂದು ಮಾಹಿತಿ ಪ್ರಕಾರ ಸರ್ವರ್ ಸೆಂಟರ್ಗಳ ಸಂಖ್ಯೆನೇ ಸುಮಾರು 25 ಲಕ್ಷ ಇದೆ. ಇದನ್ನು ನೋಡ್ಕೊಳ್ಳೋಕ್ಕೂ ಕೂಡ ಗೂಗಲ್ ಭರ್ಜರಿಯಾಗಿ ದುಡ್ಡನ್ನು ಖರ್ಚು ಮಾಡಬೇಕಾಗುತ್ತೆ.
ಕಳೆದ ವರ್ಷದ ವರದಿ ಪ್ರಕಾರ ಗೂಗಲ್ ಮೇಂಟೆನೆನ್ಸ್ಗಾಗಿ 126 ಬಿಲಿಯನ್ ಡಾಲರ್ ಅಂದರೆ ಸುಮಾರು 10.33 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ. ಟ್ರಾಫಿಕ್ ಅಕ್ವಿಸಿಷನ್ ಕಾಸ್ಟ್, ಗೂಗಲ್ನ ಪ್ರಮುಖ ಖರ್ಚುಗಳಲ್ಲಿ ಟ್ರಾಫಿಕ್ ಅಕ್ವಿಸಿಷನ್ ಕಾಸ್ಟ್ TSA ಕೂಡ ಒಂದು. ಟ್ರಾಫಿಕ್ ಅಕ್ವಿಸಿಷನ್ ಕಾಸ್ಟ್ ಅಂದರೆ ಉದಾಹರಣೆಗೆ ಆ್ಯಪಲ್ ಪ್ರಾಡಕ್ಟ್ಗಳಲ್ಲಿ ಸಫಾರಿ ಅನ್ನೋ ಆ್ಯಪಲ್ದೇ ಆದ ಸ್ವಂತ ಬ್ರೌಸರ್ ಇದೆ, ಆದರೆ ಆ ಬ್ರೌಸರ್ನಲ್ಲಿ ಡಿಫಾಲ್ಟ್ ಸರ್ಚ್ ಎಂಜಿನ್ ಆಗಿ ಗೂಗಲ್ ಇರುತ್ತೆ. ಸೊ ಈ ರೀತಿ ವಿವಿಧ ಕಂಪನಿಯ ಮೊಬೈಲ್ ಲ್ಯಾಪ್ಟಾಪ್ ಸಿಸ್ಟಮ್ಗಳಲ್ಲಿ ಡಿಫಾಲ್ಟ್ ಸರ್ಚ್ ಎಂಜಿನ್ ಆಗಿ ಗೂಗಲ್ನ ಇಡೋದಕ್ಕೆ, ಆ ಮೂಲಕ ಅಲ್ಲಿ ಸರ್ಚ್ ಮಾಡೋ ಟ್ರಾಫಿಕನ್ನು ಅಂದರೆ ಜನರನ್ನ ತನ್ನತ್ತ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಅಥವಾ ತನ್ನತ್ತ ಸೆಳೆಯೋದಕ್ಕೆ ಗೂಗಲ್ ಈ ಕಂಪನಿಗಳಿಗೂ ದುಡ್ಡನ್ನು ಪೇ ಮಾಡುತ್ತೆ. ಅದನ್ನು ಟ್ರಾಫಿಕ್ ಅಕ್ವಿಸಿಷನ್ ಕಾಸ್ಟ್ ಅಂತ ಕರೀತಾರೆ. ಕಳೆದ ವರ್ಷ ಗೂಗಲ್ ಈ TSAಗಾಗಿ ತನ್ನ ಆದಾಯದ 21.75% ಅಂದರೆ ಸುಮಾರು 48 ಬಿಲಿಯನ್ ಡಾಲರ್ 3.93 ಲಕ್ಷ ಕೋಟಿ ರೂಪಾಯಿ ಆಗುತ್ತೆ ಅಷ್ಟು ಖರ್ಚು ಮಾಡಿತ್ತು. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಇನ್ನು ಗೂಗಲ್ನ ಏಕಚಕ್ರಾಧಿಪತ್ಯ ನಿಂತಿರುವುದೇ ನಿರಂತರ ಅನ್ವೇಷಣೆ ಮೇಲೆ. ದಿನಕ್ಕೊಂದು ಹೊಸ ಹೊಸ ಫೀಚರ್ಗಳನ್ನು ಕೊಡ್ತಾ, ತನಗೆ ಯಾರೂ ಕಾಂಪಿಟೇಟರ್ಗಳೇ ಇಲ್ಲದಂತೆ, ಹಂಗೆ ಹೇಳೋಕ್ಕಿಂತ ಹೆಚ್ಚಾಗಿ ಎಲ್ಲ ಕಾಂಪಿಟೇಷನ್ಗಳನ್ನು ಮೀರಿ ಎಲ್ಲಕ್ಕಿಂತ ವೇಗವಾಗಿ ಗೂಗಲ್ ಮುನ್ನುಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಗೂಗಲ್ R&D ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಹೆವಿಯಾಗಿ ಹೂಡಿಕೆ ಮಾಡುತ್ತೆ. ಈ ಮೂಲಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್, ಕ್ಲೌಡ್ ಕಂಪ್ಯೂಟಿಂಗ್, ಈ ರೀತಿಯ ಹೊಸ ಹೊಸ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನು ತರೋಕೆ ಸಾಧ್ಯ ಆಗುತ್ತೆ. ಕಳೆದ ವರ್ಷ ಇದಕ್ಕೆ ಗೂಗಲ್ 39.5 ಬಿಲಿಯನ್ ಡಾಲರ್ ಅಂದರೆ ಸುಮಾರು 3.23 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿತ್ತು. ಇನ್ನು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ಗೆ ಕಳೆದ ವರ್ಷ ಸುಮಾರು 26 ಬಿಲಿಯನ್ ಡಾಲರ್ ಅಂದರೆ ಸುಮಾರು 2.13 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಅಡ್ಮಿನಿಸ್ಟ್ರೇಷನ್ ಕಾಸ್ಟ್, ಏನೋ ಉಳಿದ ಖರ್ಚುಗಳಿಗೆ ಅಂದರೆ ಗೂಗಲ್ನ ಲಕ್ಷಾಂತರ ಉದ್ಯೋಗಿಗಳಿಗೆ ವೇತನ, ವಿಶ್ವದ 50ಕ್ಕೂ ಹೆಚ್ಚು ದೇಶಗಳಲ್ಲಿರುವ 85 ಆಫೀಸ್ಗಳ ಖರ್ಚು ವೆಚ್ಚ ಎಲ್ಲ ಸೇರಿ ಸುಮಾರು 15.72 ಬಿಲಿಯನ್ ಡಾಲರ್ ಅಂದರೆ 1.88 ಲಕ್ಷ ಕೋಟಿ ರೂಪಾಯಿ ಖರ್ಚಾಗುತ್ತೆ. ಒಟ್ಟಾರೆಯಾಗಿ ಗೂಗಲ್ನ ಖರ್ಚುಗಳು 208 ಬಿಲಿಯನ್ ಡಾಲರ್ ಅಂದರೆ ಸುಮಾರು 17.05 ಲಕ್ಷ ಕೋಟಿ ರೂಪಾಯಿ ಖರ್ಚಾಗುತ್ತೆ. ಅಂದರೆ ಗೂಗಲ್ನ ನೆಟ್ ಪ್ರಾಫಿಟ್ ಸುಮಾರು 60 ಬಿಲಿಯನ್ ಡಾಲರ್ ಅಂದರೆ ಸುಮಾರು 5 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಗೂಗಲ್ನ ಪ್ರಾಫಿಟ್. ಹೆಚ್ಚು ಕಮ್ಮಿ ನಮ್ಮ ಕರ್ನಾಟಕ ಬಜೆಟ್ನ ಡಬಲ್ ಹತ್ತತ್ರ, ಫುಲ್ ಅಲ್ಲ, ಈಗ 3 ಲಕ್ಷ ಕೋಟಿ ನಮ್ಮದು ಕೂಡ ಬಜೆಟ್ ದಾಟಿದೆ. ಒಂದು ರಫ್ ಲೆಕ್ಕಾಚಾರ ಹೇಳ್ತಿರೋದು, ಒಂದು 2 ವರ್ಷ ಹಿಂದಕ್ಕೆ ಹೋದರೆ ಕರ್ನಾಟಕ ಬಜೆಟ್ನ ಎಕ್ಸಾಕ್ಟ್ಲಿ ಡಬಲ್ ವರ್ಷಕ್ಕೆ ಗೂಗಲ್ ಲಾಭ ಮಾಡುತ್ತೆ ಎಲ್ಲ ಖರ್ಚು ಹೋಗಿ.